ಮಕ್ಕಳೇ, ಪರೀಕ್ಷೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ, ಇವತ್ತಿನ ಇಂಗ್ಲಿಷ್ ಒನ್ ಕ್ಲಾಸಲ್ಲಿ ನಾವು ವಾಟ್ ಇಸ್ ಮಾರಲ್ ಆಕ್ಷನ್ ಇದೆಲ್ಲ ಅದರ ಸಮರಿನ ನೋಡೋಣ. ನಾವು ಇದನ್ನು ಹೇಗೆ ಸಮರೈಸ್ ಮಾಡ್ತೀವಿ? ನೀವು ನೋಡ್ದಂಗೆ ಗಾಂಧೀಜಿಯವರು ಯಾವುದು ನೈತಿಕವಾಗಿರುವಂತಹ ಆಕ್ಷನ್ ಅಂತ ಹೇಳಿದ್ದಾರೆ, ಅದರಲ್ಲಿ ಒಂದು ಆರು ರೀತಿಯ ಆಕ್ಷನ್ಸ್ನ ಕೊಟ್ಟಿದ್ದಾರೆ. ರೂಲ್ಸ್ ಅಂತ ಕೂಡ ನಾವು ಹೇಳ್ಬೋದು, ಅದು ಯಾವ್ದ್ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಆಯ್ತಾ, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮಕ್ಕಳೇ, ಅವರು ಮಾರಲ್, ನಾನ್ ಮಾರಲ್ ಮತ್ತೆ ಇಮ್ಮಾರಲ್ ಮಧ್ಯ ಒಂದು ಡಿಫ್ರೆನ್ಸ್ನ ಹೇಳ್ತಾರೆ. ಮಾರಲ್ ಆಕ್ಟ್ ಅಂದ್ರೆ ಏನು? ಇನ್ವಾಲ್ವ್ಸ್ ಮೊರಾಲಿಟಿ ಆ್ಯಂಡ್ ಚಾಯ್ಸ್ ಆಫ್ ದಿ ಇಂಡಿವಿಜುವಲ್ಸ್. ಆಯ್ತಾ, ಸೊ ಇದು ಒಂದು ನೈತಿಕವಾಗಿರುವಂತಹ ಒಂದು ಕಾರ್ಯ, ಮಾರಲ್ ಆಕ್ಟು. ಇದು ನಮ್ಮ ಚಾಯ್ಸ್, ನಮ್ಮ ಇಂಡಿವಿಜುವಲ್ ಚಾಯ್ಸ್ ಅಂತ ಹೇಳ್ಬೋದು. ನಾನ್ ಮಾರಲ್ ಡು ನಾಟ್ ಇನ್ವಾಲ್ವ್ ಮೊರಾಲಿಟಿ, ಇದು ಯಾವುದೇ ರೀತಿಯಾದ ನೈತಿಕತೆ ಇರೋದಿಲ್ಲ, ನೈತಿಕವಿಲ್ಲದ ಅಂತ ಕೂಡ ನಾವು ಹೇಳ್ತೀವಿ. ವಿ ಆಕ್ಟ್ ಅಕಾರ್ಡಿಂಗ್ ಟು ದ ಕನ್ವೆನ್ಷನ್. ಏನ್ ಕನ್ವೆನ್ಷನಲ್ ಐಡಿಯಾಸ್ ಇರುತ್ತೆ, ಏನ್ ಕನ್ವೆನ್ಷನಲ್ ಬಿಹೇವಿಯರ್ ಇರುತ್ತೆ, ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಆಬ್ಸೆನ್ಸ್ ಆಫ್ ಕನ್ವೆನ್ಷನ್ ಕುಡ್ ಲೀಡ್ ಟು ಅನಾಕಿ. ಈ ಕನ್ವೆನ್ಷನ್ ಇಲ್ದರೆ ಅನಾಕಿ ಗ್ರೀಡ್ ಆಗುತ್ತೆ ಅಂತ ಕೂಡ ನಾವು ಎಕ್ಸ್ಪ್ಲನೇಷನ್ ಅಲ್ಲಿ ಕೂಡ ನೋಡಿದೀವಿ. ಆಮೇಲೆ ಇನ್ನೊಂದು ಯಾವುದು? ಇಮ್ಮಾರಲ್. ಇಮ್ಮಾರಲ್ ಅಂದ್ರೆ ಮೊರಾಲಿಟಿಯಿಂದ ಅಗೇನ್ಸ್ಟ್ ಆಗಿ ಹೋಗೋದು. ಆಯ್ತಾ, ಅನೈತಿಕ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಎರಡನೇ ಪಾಯಿಂಟ್ ಮಕ್ಕಳೇ, ಅವರು ಮೆಕ್ಯಾನಿಕಲ್ ಮತ್ತೆ ಇಂಟೆನ್ಷನಲ್ ಆಕ್ಟ್ ಮಧ್ಯೆ ಒಂದು ಡಿಫ್ರೆನ್ಸ್ನ ಹೇಳ್ತಾರೆ. ಮೆಕ್ಯಾನಿಕಲ್ ಆಕ್ಟ್ ಅಂದ್ರೆ ಏನು? ನಾವು ಆಟೋಮೆಟಿಕ್ಲಿ ಒಂದು ಕಾರ್ಯವನ್ನ ಮಾಡಿದಾಗ ಯಾವುದೇ ಒಂದು ಗುಡ್ ವಿಲ್ ಇಲ್ಲದೆ ಅಥವಾ ಒಂದು ಪ್ರಯತ್ನವಿಲ್ಲದೆ ಮಾಡಿದಂಥ ಕಾರ್ಯ, ಅಂದ್ರೆ ನಾವು ತುಂಬಾ ವರ್ಷಗಳಿಂದ ಮಾಡ್ಕೊಂಬಂತಿರೋ ಕಾರ್ಯನ ಮಾಡಿ ಒಳ್ಳೆ ಕೆಲಸವನ್ನು ಮಾಡಿದ್ರು ಕೂಡ ಅದು ಮಾರಲ್ ಆಕ್ಟ್ ಆಗಲ್ಲ, ಬಿಕಾಸ್ ಅದನ್ನ ನಾವು ಮೆಕ್ಯಾನಿಕಲ್ ಆಕ್ಟ್ ಅಂತ ಕರಿತೀವಿ. ಇಂಟೆನ್ಷನಲ್ ಆಕ್ಟ್ ದಟ್ ಸ್ಪ್ರಿಂಗ್ಸ್ ಫ್ರಮ್ ಡೂಯರ್ಸ್ ಓನ್ ವಿಲ್. ನಮ್ಗೆ ಯಾವಾಗ ಅನ್ಸುತ್ತೆ ನಾವು ಒಳ್ಳೇದ್ ಮಾಡಬೇಕು, ನಾವು ಒಳ್ಳೇದನ್ನೇ ಮಾಡಬೇಕು ಆ್ಯಂಡ್ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಅದು ನಮಗೆ ಅನ್ಸಿದಾಗ ಅದು ಇಂಟೆನ್ಷನಲ್ ಆಕ್ಟ್ ಅಂತ ಹೇಳ್ತಾರೆ ಗಾಂಧಿಯವರು. ಸೊ ಮಾರಲ್ ಆಕ್ಟ್ ಏನಿದೆ ಮಕ್ಕಳೇ, ಗಾಂಧಿಯವ್ರು ಹೇಳ್ತಾರೆ ಇದು ಇಂಟೆನ್ಷನ್ ತುಂಬ ಮ್ಯಾಟರ್ ಆಗುತ್ತೆ. ನಾವು ಮಾರಲ್ ಆಕ್ಟ್ ಮಾಡೋದ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅದ್ರ ಹಿಂದೆ ಇರುವಂತಹ ಇಂಟೆನ್ಷನ್ ಮ್ಯಾಟರ್ ಆಗುತ್ತೆ. ಆಯ್ತಾ, ಸೊ ಮಾರಲ್ ಆಕ್ಟ್ ಡನ್ ವಿತ್ ದ ಇಂಟೆನ್ಷನ್ ಟು ಡೂ ಗುಡ್. ಇಂಟೆನ್ಷನ್ ಏನಿರುತ್ತೆ ಅದು ಒಳ್ಳೇದಾಗಿದ್ರೆ ನೀವು ಮಾಡುವಂತಹ ಕಾರ್ಯ ಮಾರಲಿ ಕರೆಕ್ಟ್ ಆಗಿರುತ್ತೆ ಅಥವಾ ರೈಟ್ ಆಗಿರುತ್ತೆ. ಆಯ್ತಾ, ಇಂಟೆನ್ಷನ್ ತಪ್ಪಾಗಿದ್ರೆ ಅಥವಾ ನಿಮ್ದೇ ಒಳ್ಳೆ ಪ್ರೆಸ್ಟೀಜ್ಗೋಸ್ಕರ ಮಾಡ್ಕೊಂಡಿರುವಂತಹ ಕಾರ್ಯ ತಪ್ಪು ಅಥವಾ ನಾವು ನಾನ್ ಮಾರಲ್ ಅಥವಾ ಇಮ್ಮಾರಲ್ ಅಂತ ಹೇಳ್ಬೋದು. ಮಾರಲ್ ಆಕ್ಟ್ ಡನ್ ವಿತೌಟ್ ಫಿಯರ್ ಅಂಡ್ ಕಂಪಲ್ಷನ್. ನಾವು ಯಾವಾಗ ಒಂದು ನೈತಿಕವಾಗಿರುವಂತಹ ಒಂದು ಕಾರ್ಯವನ್ನ ಮಾಡ್ತೀವಿ, ಅದನ್ನ ಯಾವಾಗ ನಾವು ಮಾರಲ್ ಆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಯಾವಾಗ ಅದರ ಹಿಂದೆ ಯಾವುದೇ ರೀತಿಯಾದ ಭಯ ಅಥವಾ ಕಂಪಲ್ಷನ್ ಇಲ್ಲ. ನಾನು ನಿಮಗೆ ಯುನೋ ಒಂದು ಜಾಸ್ತಿ ಮಾರ್ಕ್ಸ್ ಕೊಡ್ತೀವಿ ಅಥವಾ ಏನಿದೆಯೋ ಅದು ಕೊಡ್ತೀನಿ, ಯಾಕೆ ನೀವು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿಬಿಡ್ತೀರಾ, ಅದು ಮಾಡಬಾರ್ದು ಅನ್ನೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಲ್ವಾ, ಅದು ಒಂದು ಹೆದರಿಕೆಯಿಂದ ಮಾಡಿರುವಂತಹ ಕಾರ್ಯ, ಅದನ್ನು ನಾನು ಮಾರಲ್ ಆ್ಯಕ್ಟ್ ಅಂತ ಕರೆಯೋಕ್ಕಾಗಲ್ಲ. ಆಯಿತಾ, ಸೊ ಯಾವುದೇ ರೀತಿಯಾದ ಭಯ ಅಥವಾ ಕಂಪಲ್ಷನ್ ಇರಬಾರ್ದು ಒಂದು ಮಾರಲ್ ಆ್ಯಕ್ಟಲ್ಲಿ. ಮಾರಲ್ ಆಕ್ಟ್ ಡನ್ ವಿತೌಟ್ ಸೆಲ್ಫ್ ಇಂಟ್ರೆಸ್ಟ್ ಬಿಹೈಂಡ್ ಇಟ್. ನಾವು ಮಾಡುವಂತಹ ಮಾರಲ್ ಆಕ್ಟ್ ಏನಿದೆ ಮಕ್ಕಳೇ, ಅದು ಮಾರಲ್ ಆಕ್ಟ್ ಅಂತ ಯಾವಾಗ ಕನ್ಸಿಡರ್ ಆಗುತ್ತೆ, ಯಾವಾಗ ಅಂದರೆ ನಮಗೆ ಅದರ ಹಿಂದೆ ಸೆಲ್ಫ್ ಇಂಟ್ರೆಸ್ಟ್ ಇಲ್ಲ, ನಾವು ನಮ್ಮದೇ ಅಡ್ವಾಂಟೇಜ್ಗೋಸ್ಕರ ಮಾಡ್ಕೊತಿಲ್ಲ ಅಲ್ಲ, ಆವಾಗಲೇ ಅದನ್ನು ನಾವು ಮಾರಲ್ ಆಕ್ಟ್ ಅಂತ ಕನ್ಸಿಡರ್ ಮಾಡಬಹುದು. ಮಾರಲ್ ಆಕ್ಟ್ ಡನ್ ವಿತೌಟ್ ಕನ್ಸಿಡರೇಷನ್ ಆಫ್ ಕಂಫರ್ಟ್ ಅಂಡ್ ಪರ್ಸನಲ್ ಹ್ಯಾಪಿನೆಸ್ ಇನ್ ಅನ್ ಅದರ್ ವರ್ಲ್ಡ್. ಸೊ ನಾವು ಯಾವಾಗ ಏನು ಅನ್ಕೊಂತೀವಿ, ನಾನು ಈ ಪರ್ಟಿಕ್ಯುಲರ್ ಜನ್ಮದಲ್ಲಿ ಒಳ್ಳೇದನ್ನ ಮಾಡಿದ್ರೆ ಮುಂದೆ ನನಗೆ ಸ್ವರ್ಗದಲ್ಲಿ ಒಂದು ಖುಷಿ ಸಿಗತ್ತೆ ಅಥವಾ ನಾನು ಒಂದು ನರಕಕ್ಕೆ ಹೋಗಲ್ಲ ಅಂತ ಅನ್ಕೊಂಡು ಮಾಡಿದ್ರೆ ಅದು ತಪ್ಪು. ನಾವು ಏನು ಮಾಡಬೇಕು, ಈ ಪರ್ಟಿಕ್ಯುಲರ್ ಜನ್ಮದಲ್ಲಿ ಒಳ್ಳೇದನ್ನ ಮಾಡಬೇಕು ಗುಡ್ ಇಂಟೆನ್ಷನ್ ಇಟ್ಕೊಂಡು. ಮುಂದೆ ಏನಾಗುತ್ತೆ ಆಮೇಲೆ ಏನಾಗುತ್ತೆ ಅದೆಲ್ಲ ಮ್ಯಾಟರ್ ಆಗಲ್ಲ. ಆಯ್ತಾ, ಅದನ್ನ ಇಟ್ಕೊಂಡು ಮಾಡಿದ್ರೆ ನಾವು ನಮ್ಮ ಖುಷಿಗೋಸ್ಕರ ಮಾಡ್ಕೊಂಡ್ರೆ ಅಥವಾ ಮುಂದೆ ಏನಾಗತ್ತಪ್ಪ ಅಂದ್ಕೊಂಡು ಮಾಡಿದ್ರೆ ನಮ್ಮ ಪರ್ಸನಲ್ ಹ್ಯಾಪಿನೆಸ್ ಅಥವಾ ಕಂಫರ್ಟ್ಗೋಸ್ಕರ ಮಾಡ್ಕೊಂಡ್ರೆ ಅದು ಮಾರಲ್ ಆಕ್ಟ್ ಆಗಲ್ಲ. ಸೊ ಮಕ್ಕಳೇ, ನಾವು ಇವಾಗ ನೋಡಿರೋ ಥರ
ಮಾರಲ್ ಆಕ್ಟ್ ಅಂದ್ರೆ ಏನು, ಇಲ್ಲಿ ಕೊಟ್ಟಿರುವಂತ ಡಿಸ್ಟಿಂಕ್ಷನ್ಸ್, ಮಾರಲ್ ಅಂದ್ರೆ ಏನು, ಇಮ್ಮಾರಲ್ ಅಂದ್ರೆ ಏನು, ನಾನ್ ಮಾರಲ್ ಅಂದ್ರೆ ಏನು, ಮೆಕ್ಯಾನಿಕಲ್ ವರ್ಸಸ್ ಇಂಟೆನ್ಷನಲ್ ಆಕ್ಟ್ ಅಂದ್ರೆ ಏನು, ಆಮೇಲೆ ಮಾರಲ್ ಆಕ್ಟ್ ಯಾವಾಗ ಮಾರಲ್ ಅಂತ ಕನ್ಸಿಡರ್ ಆಗುತ್ತೆ ಅಂತ ನಾವು ನೋಡಿದೀವಿ. ನಾವು ತುಂಬಾ ಎಕ್ಸಾಂಪಲ್ಸ್ ನ ಕೂಡ ನೋಡಿದ್ವಿ ಎಕ್ಸ್ಪ್ಲನೇಷನ್ ವಿಡಿಯೋಲಿ. ಏನ್ಪಾ ಮ್ಯಾಮ್ ಅದನ್ನ ಸಮರೈಸ್ ಮಾಡಿಲ್ಲ ಅಂತ ಅನ್ಕೊಂಬಿಡಿ, ಇದ್ರ ಜೊತೆ ಒಂದು ಡಾಕ್ಯುಮೆಂಟ್ ಇದೆ, ಅದನ್ನ ನಾನು ಕ್ರಿಸ್ಪ್ ಆಗಿ ಈ ಎಲ್ಲ ಎಕ್ಸಾಂಪಲ್ಸ್ ನ ಕೊಟ್ಟಿದ್ದೀನಿ. ಸೊ ಆ ಡಾಕ್ಯುಮೆಂಟ್ ನಾನು ನೋಡ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ ರೆಡಿ ಖಂಡಿತ ಹಾಕ್ತೀರಾ. ಸೊ ಅದಕ್ಕೆ ಮಕ್ಕಳೇ, ಇದರ ಜೊತೆಗೆ ನಾವು ಈ ಸಮರಿ ವಿಡಿಯೋನ ಅಂತ್ಯಕ್ಕೆ ಬಂದಿದ್ದೀವಿ. ನಾನು ತಿರ್ಗಾ ನಿಮ್ಮನ್ನ ಭೇಟಿ ಆಗ್ತೀನಿ ಯಾವಾಗ ಒಂದು PYQP ಕ್ಲಾಸ್ ಜೊತೆಗೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.